ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಮತ್ತೊಂದು ಸ್ವಾಗತ ನಾನು ನಿಮ್ಮ ಪ್ರೀತಿ ಅಂಬಿಡಲ್ ಕ್ಲಾಸ್ ಮಂಜಾ ಸೋ ಬಿಗ್ ಬಾಸ್ ಸೀಸನ್ ಟೆನ್ ಎಪಿಸೋಡ್ ಮೂವತ್ತೊಂಬತ್ತರ ಅಪ್ಡೇಟ್ಸ್ ನಿಮ್ಮ ಮುಂದೆ ಸೊ ಇವತ್ತು ಮನೆಗೆ ಬಂದ್ಬಿಟ್ಟು ಎಲ್ಲರೂ ಮೂವತ್ತು ದಿನ ಆಯ್ತು ತರ್ಟಿ ಡೇಸ್ ಆಯ್ತು ಇವಾಗ ಬಿಗ್ ಬಾಸ್ ಮನೆ ಬಂದ್ಬಿಟ್ಟು ಎಲ್ಲ ಕ್ಯಾಂಡಿಡೇಟ್ಸ್ ಕೂಡ ಸೊ ಇವಾಗ ಎಲ್ಲರೂ ಕೂಡ ಮನೇಲಿ ಮಿಸ್ ಮಾಡ್ಕೊತಾ ಇದ್ದಾರೆ ಹಾಗಾಗಿ ಮನೆಯಿಂದ ಕೆಲವೊಂದಿಷ್ಟು ಲೆಟರ್ಗಳು ಬಂದಿದ್ವು ಎಲ್ಲ ಕ್ಯಾಂಡಿಡೇಟ್ಸ್ಗೂ ಕೂಡ ಬಟ್ ಇಲ್ಲಿ ಒಂದು ಷರತ್ತಿತ್ತು ಇತ್ತು ಬಿಗ್ ಬಾಸ್ ಕಡೆಯಿಂದ ಮನೆಯವರೇ ಫಸ್ಟ್ ಸೆಕೆಂಡ್ ಅಥವಾ ಫಸ್ಟ್ ಇಂದ ಅಥವಾ ಲಾಸ್ಟ್ ಯಾರು ಲೆಟರ್ ಅನ್ನು ತಗೋಬೇಕು ಅಂತ ಇತ್ತು ಅದು ನೀವೇ ಮನೆಯ ಸದಸ್ಯರೇ ಆಸ್ಪೋದಿ ಸೆಲೆಕ್ಟ್ ಮಾಡಿ ಫಸ್ಟ್ ಯಾರು ಲೆಟರ್ ತಗೋಬೇಕಾಗುತ್ತೆ ಕೊಡಬೇಕು ಅಥವಾ ಸೆಕೆಂಡ್ ಡ್ಯಾರ್ಗೆ ಥರ್ಡ್ ಯಾರಿಗೆ ಅಂತ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ರು ಸೊ ಆಸ್ ವೆಲ್ ಫಸ್ಟ್ ಬಂದ್ಬಿಟ್ಟು ನಮೃತ ಅವರು ಅವರ ಒಪಿನಿಯನ್ ಹೇಳ್ತಾರೆ ಸೊ ಡ್ರೋನ್ ಪ್ರತಾಪ್ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಡ್ರೋಮ್ ಪ್ರತಾಪ್ ಅವರು ಮೂರು ವರ್ಷ ಆಯಿತು ಅವ್ರ ಅಪ್ಪ ಅಮ್ಮನ ಮಾತಾಡಿಸಿ ತಂಗಿ ಮಾತಾಡಿಸಿ ಸೊ ಅವರಿಗೆ ಫಸ್ಟ್ ನಾವು ಪ್ರಿಪೇರೆನ್ಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಒಂದು ಒಳ್ಳೆಯ ಒಂದು ಏನದು ಮನುಷ್ಯತ್ವ ತೋರಿಸ್ತಾರೆ ಪ್ರತಾಪ್ ಮೇಲೆ ಬಟ್ ಅದನ್ನ ಅಪೋಸಿಟ್ ಮಾಡಿದ್ದು ಮಿಸ್ಟರ್ ಕಾರ್ತಿಕ್ ಅವರು ಆ ಮನುಷ್ಯ ಹೇಳಿದ ನನಗೆ ನಿಜವಾಗ್ಲೂ ಚೂರೇ ಚೂರು ಇಷ್ಟ ಆಗ್ಲಿಲ್ಲ ಯಾಕಂತಂದ್ರೆ ಒಬ್ಬ ಮನುಷ್ಯ ಅಂದ ಮೇಲೆ ಮೂರು ವರ್ಷ ಬಿಟ್ಟಿದ್ದಾನೆ ಅಂತಂದ್ಮೇಲೆ ಮೇಲೆ ಇನ್ನು ಮೂರು ದಿನ ಅಥವಾ ಒಂದು ಹದಿನೈದು ದಿವಸ ಬಿಟ್ಟಿರೋದು ಇಂಪಾರ್ಟೆಂಟ್ ಆಗಿ ಇರ್ತಾನೆ ಅಂತ ಅಲ್ಲ ಬಟ್ ಕೆಲವೊಂದಿಷ್ಟು ಸುಚುವೇಶನ್ ಕೆಲವೊಂದಿಷ್ಟು ಟೈಮ್ ಆ ಥರ ಆಗಿತ್ತು ಅವನಿಗೆ ಬಿಟ್ಟಿರೋ ತರ ಆಗಿತ್ತು ಬಟ್ ಎಲ್ಲ ಟೈಮ್ ಅಲ್ಲೂ ಕೂಡ ಅವನು ಕೂಡ ಬಿಟ್ಟಿರಲ್ಲ ಯಾಕಂದ್ರೆ ಅವನು ಕೂಡ ಅವ್ರಿಗಿಂತ ಚಿಕ್ಕ ವಯಸ್ಸಿನ ಹುಡುಗ ಆಮೇಲೆ ಅವ್ನಿಗೆ ಪ್ರೆಸೆಂಟ್ ಮನಸ್ಸು ಕೂಡ ತುಂಬಾ ಸ್ಮೂತ್ ಆಗಿರುತ್ತೆ ಸೊ ಅವನಿಗೂ ಕೂಡ ಆಸೆ ಇರುತ್ತೆ ಅಪ್ಪ ಅಮ್ಮನ್ ಮಾತಾಡಿಸ್ಬೇಕು ನಾನು ಅಂತ ಬಟ್ ಕಾರ್ತಿಕ್ ಅವರು ಹೇಳ್ತಾರೆ ಇಲ್ಲ ಅವನು ಮೂರು ವರ್ಷದಿಂದ ಅಪ್ಪ ಅಮ್ಮನ ಮಾತಾಡಿಸಿಲ್ಲ ನಾನು ಒಂದ್ ತಿಂಗಳಾಯ್ತು ಬಂದ್ಬಿಟ್ಟು ಸೊ ಅದಕ್ಕೆ ನಮ್ಮಅಮ್ಮನ್ ಮಾತಾಡ್ಸೇ ಇದ್ದಿಲ್ಲ ನಾನು ಅಂತ ಹೇಳ್ತಾನೆ ಮಾತಾಡ್ಸೆ ಇದ್ದಿಲ್ಲ ಅಂತ ಮಾತಾಡ್ಸೆ ಇದ್ದಿಲ್ಲನಾ ಮತ್ತೆ ಇನ್ನೇನಕ್ಕೆ ಬರಬೇಕಿತ್ತು ಬಿಗ್ ಬಾಸ್ ಮನೆಗೆ ಮುಚ್ಕೊಂಡಿರ್ಬೇಕಿತ್ತು ಮನೇಲೆ ಅಲ್ವಾ ಅದಾದ್ಮೇಲೆ ನೆಕ್ಸ್ಟು ಕಾರ್ತಿಕ್ ಅವ್ರು ಈ ಥರ ಹೇಳ್ತಾರೆ ನನಗಂತೂ ಸ್ವಲ್ಪನೂ ಇಷ್ಟ ಆಗ್ಲಿಲ್ಲ ಒಂಥರ ಸ್ವಾರ್ಥಿ ಅನ್ಸ್ಬಿಟ್ಟು ನನಗೆ ಸೊ ಕಾರ್ತಿಕ್ ಪ್ರತಾಪ್ ಎಷ್ಟೆಲ್ಲ ಮಾಡಿದ್ದಾನೆ ಅವನಿಗೆ ಕಾರ್ತಿಕ್ ಬಟ್ ಆದರೂ ಕೂಡ ಅವನು ಸ್ವಾರ್ಥ ಸ್ವಾರ್ಥತನ ತೋರಿಸ್ಬಿಟ್ಟ ಅದಾದ್ಮೇಲೆ ನೆಕ್ಸ್ಟು ಬಿಗ್ ಭಾಗ್ಯಶ್ರೀ ಮೇಡಮ್ ಅವರು ಸ್ವಲ್ಪ ಫ್ಯಾಮಿಲಿ ಸೆಂಟಿಮೆಂಟ್ ಮಗ ಮಗೀಗ ಅಂತ ಹೇಳಿದರು ಸೊ ಅವ್ರಿಗೂ ಒಂದು ಥರ್ಡ್ ಫೋರ್ತ್ ಪೊಸಿಷನ್ ಕೊಟ್ಟರು ಅದಾದಮೇಲೆ ಈಶಾನಿ ಕೂಡ ಹೇಳಿದ್ರು ಆಮೇಲೆ ಕಾರ್ತಿಕ್ ಅವರು ಕೂಡ ಥರ್ಡ್ ಪೊಸಿಷನ್ ತಗೊಂಡ್ರು ಅದಾದಮೇಲೆ ನೆಕ್ಸ್ಟ್ ಫೋರ್ತ್ ಪೊಸಿಷನ್ಗೆ ಹೋದರು ನೆಕ್ಸ್ಟು ತನಿಷಾ ಕೂಡ ಸ್ವಲ್ಪ ಸ್ವಾರ್ಥಿ ಅನಿಸಿದ್ದು ಅವಳಿಗೆ ಎಲ್ಲರಿಗೂ ಒಂದು ಸ್ಪೆಸಿಫಿಕ್ ರೀಸನ್ ಇತ್ತು ಹಾರ್ಟ್ಲಿ ಟಚ್ ಆಗೋಂಥ ರೀಸನ್ ಬಟ್ ತನಿಷಾ ಅನ್ನೋಳಿಗೆ ಒಂದು ರೀಸನ್ ಇಲ್ಲ ಅವಳಿಗೆ ಎಂಥ ರೀಸನ್ ಅಂತಂದ್ರೆ ಕಿತೋಗಿರೋ ರೀಸನ್ ಅಪ್ಪ ಅಮ್ಮ ಇಲ್ಲ ತಿಂಡಿ ಕಳಿಸಿರೋದೇ ದೊಡ್ಡದು ಅದೆಲ್ಲ ನಾನು ಸ್ವೀಟ್ ಕಳಿಸಿದ್ದಾರೆ ಬಟ್ ರೆಡಿಮೇಡ್ ಕಳಿಸಿದ್ದಾರೆ ಅದನ್ನ ಯಾಕೆ ಕಳಿಸಿದ್ದಾರೆ ಅಂತ ಕೇಳಬೇಕಂತೆ ಇದೊಂದು ರೀಸನ್ ಇದು ಕಿತೋಗಿರೋ ರೀಸನ್ ಅವ್ನು ಅದಿನ ಬೇಡ ಬಿಡಿ ನಮ್ಮ ಬಗ್ಗೆ ಬೇಡ ಇವಾಗ ನಾವು ಬಿಗ್ ಬಾಸ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ ಸೊ ಇವಳು ಕಿತೋಗಿರೋ ರೀಸನ್ ಅವಳು ಒಂಥರ ಸೆಲ್ಫೀಸ್ ಅಂತ ಅನಿಸಿದ್ಲು ಅವಳು ಅವಳು ಯಾವಾಗಲೂ ಸೆಲ್ಫೀಸ್ ಬಟ್ ಮನೇಲಿ ಬಟ್ ಯಾರಿಗೂ ಗೊತ್ತಾಗ್ತಿಲ್ಲ ಅಷ್ಟೇ ಅದು ಅವಳು ಏನಂದ್ರೆ ನಾನೇ ಗೆಲ್ಬೇಕು ಅಂತ ಆಟ ಆಡ್ತಿದ್ದಾಳೆ ಅವಳು ಪಕ್ಕಾ ತನಿಷ್ಠ ಮೈಂಡ್ ಗೇಮ್ ಆಡ್ತಾ ಇದ್ ಅದಾದ್ಮೇಲೆ ನೆಕ್ಸ್ಟ್ ಇವೆಲ್ಲ ಡಿಸ್ಕಶನ್ ಆದ್ಮೇಲೆ ಡ್ರೋನ್ ಪ್ರತಾಪ್ ಪರ್ಸ್ನಲ್ ಆಗಿಬಿಟ್ಟು ಆ ಒಂದು ಏರಿಯಾದಲ್ಲಿ ಹೋಗ್ಬಿಟ್ಟು ಬಿಗ್ ಬಾಸ್ ಹತ್ರ ರಿಕ್ವೆಸ್ಟ್ ಮಾಡ್ಕೊತ ಇದ್ರು ಬಿಗ್ ಬಾಸ್ ನಿಜವಾಗ್ಲೂ ಹೇಳಿ ನನಗೆ ಏನಾದರೂ ಲೆಟರ್ ಬಂದಿದೆಯಾ ಅಪ್ಪ ಅಮ್ಮ ಏನಾದರೂ ಬರೆದು ಕಳ್ಸಿದರ ಅಥವಾ ತಂಗಿ ಏನಾದ್ರೂ ನನಗೆ ಲೆಟರ್ ಬಂದಿದೆ ತಂಗಿಯಿಂದ ಏನಾದರೂ ಲೆಟರ್ ಬಂದಿದೆ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ರು ಆ್ಯಕ್ಚುಲಿ ಅಷ್ಟೊತ್ತಿಗೆ ವಿನಯ್ ಅವರು ಬಂದ್ರು ಏನಂತಂದ್ರು ಏನಿಲ್ಲ ಅಣ್ಣ ಸುಮ್ಮನೆ ಕೂತಿದೆಯ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರು ನೆಕ್ಸ್ಟ್ ಆ ಒಂದು ಗೇಮಲ್ಲಿ ಆಕ್ಚುಲಿ ಸ್ವಲ್ಪ ಲೇಟ್ ಮಾಡಿರಂತಾನೆ ಅನ್ಸ್ಬಹುದು ಅಹ್ ಬಾಲಕದಾಗಿರ್ಬೋದು ಆಮೇಲೆ ಸ್ಟಿಕ್ ಸ್ಟಿಕ್ಕಲ್ಲಿ ತೊಗೊಂಡ್ ಅವ್ಳು ತನೀಷ್ ಅವ್ಳು ಅಲ್ಲೂ ಗಾಂಜಲೆ ತೋರಿಸ್ತಾಳೆ ಹುಚ್ಕೊಂಡ್ಬಿಟ್ಟು ಬಂದಾಗ್ಲಿಲ್ಲ ಅಂತಂದ್ರೆ ಪಾಸ್ ತಾನೆ ಅದಮೇಲೆ ಇನ್ನೊಂದು ಎರಡ್ ಮೂರು ನಿಮಿಷ ಇದೆ ಅಂದಾಗ ಪಾಸ್ ಕೊಡ್ಲಾ ಪಾಸ್ ಕೊಡ್ಲಾ ಅಂತ ಹೇಳ್ತಾರೆ ಪಾಪ ಕಾರ್ತಿಕ್ ಕೇಳ್ತಾ ಇದ್ದಾನೆ ಈ ಕಡೆ ಕ ಕೂಡ ಕೇಳ್ತಾ ಇದ್ದಾನೆ ಬಟ್ ಆದ್ರೂ ಅವ್ರು ಸೆಲ್ಫಿಸ್ ಆಟ ಆಡ್ತಾ ಇದ್ದಾಳೆ ತನಿಷಾ ನನಗಂತೂ ತುಂಬಾ ನಿಜವಾಗಿ ಇಷ್ಟ ಆಗ್ತಿಲ್ಲ ತನಿಷಾ ಪರ್ಸ್ನಲಿ ಅದಾದ್ಮೇಲೆ ಅದು ಗೇಮ್ ಲಾಸ್ ಆಯಿತು ಸೊ ಅಲ್ಲಿ ಪಾಪ ಈ ಕಡೆ ವಿನಯ್ ಯಾರಿಗೂ ಫಸ್ಟ್ ಮತ್ತೆ ಸೆಕೆಂಡ್ ಮತ್ತೆ ಥರ್ಡ್ ಇರೋರಿಗೆ ಇಯರ್ ಅವ್ರಿಗೆ ಯಾರಿಗೂ ಕೂಡ ಲೆಟ್ರ್ ಓದೋ ಚಾನ್ಸಸ್ ಸಿಗಲಿಲ್ಲ ಸಿರಿ ಮೇಡಮ್ ಅವ್ರಿಗೆ ಆಗಿರ್ಬೋದು ಅವ್ರಿಗೆ ಆಗಿರ್ಬೋದು ಡ್ರೋಮ್ ಪ್ರತಾಪ್ ಆಗಿರ್ಬೋದು ಮತ್ತೆ ಸೆಕೆಂಡ್ ಗೇಮ್ ಸ್ಟಾರ್ಟ್ ಆಯಿತು ಅದರಲ್ಲಿ ಥರ್ಡ್ ಫೋರ್ತು ಫಿಫ್ತ್ ಏನಾಯ್ತು ಪೊಸಿಷನ್ ಸೊ ಆ ಒಂದು ಬಾಲನ್ನು ಮೂವ್ ಮಾಡೋ ಗೇಮ್ ಅಲ್ಲಿ ಗೆಲ್ತಾರೆ ಎಲ್ಲರೂ ಕೂಡ ಪ್ರತಾಪ್ ಆಗಿರ್ಬೋದು ವಿನಯ್ ಮತ್ತೆ ಕಾರ್ತಿಕ್ ಮೈಕಲ್ ಸ್ನೇಹಿತ್ ಎಲ್ಲರೂ ಗೆದ್ದ್ಬಿಟ್ಟು ಆ ಒಂದು ಗೇಮಲ್ಲಿ ಅಂದ್ರೆ ನೆಕ್ಸ್ಟ್ ಪ್ರಟರ್ನ ಓದೋ ಚಾನ್ಸಸ್ ಸಿಗುತ್ತೆ ಅದರಲ್ಲಿ ಬಿಗ್ ಬಾಸ್ ಮೂರು ಆಪ್ಷನ್ಸ್ ಕೊಡ್ತಾರೆ ಒಂದು ವಿನಯ್ ತನಿಷಾ ಮತ್ತೆ ನಮ್ರತಾಗೆ ಈ ಮೂವರಲ್ಲಿ ಇಬ್ಬರು ಮಾತ್ರ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಲೆಟರ್ ಓದೋದನ್ನ ಅವಳು ಯಾರು ಜಗಳ ಗಂಟಿ ಗೊತ್ತಲ್ಲ ಯಾರು ನೀತು ಜಗಳ ಗಂಟಿ ಒಂಥರ ಯಾವ ಸ್ವಲ್ಪ ಮಾತಾಡಿರ್ಸ ಜಗಳ ಮಾಡೋಕ್ಕೆ ಸ್ಟಾರ್ಟ್ ಆಗಿರ್ತಾಳೆ ಇಲ್ಲ ನಾನು ಕೊಡಲ್ಲ ನಮ್ಮ ಮನೆಯಲ್ಲಿ ನಮ್ಮ ಮಮ್ಮಿಗೆ ಹುಷಾರಿದ್ದಿಲ್ಲ ಹಾಗೆ ಹೀಗೆ ನಮ್ಮ ನೋಡಲೇಬೇಕು ಅಂತ ಹೇಳ್ಬಿಟ್ಟು ಅಲ್ಲ ಗುರು ಹುಷಾರಿಲ್ದಾರದೆಲ್ಲ ಬರೀತಾರೆ ಯಾರಾದ್ರೂ ಯಾರು ಬರೆಯಲ್ಲ ಟೆನ್ಷನ್ ತಗೋತಾರೆ ಅಂತ ಸೊ ಖುಷಿಯಾಗಿರೋದನ್ನೇ ಬರೀತಾರೆ ಯಾರಾಗ್ಲೂ ಕೂಡ ದೂರ ಇದಾರೆ ಅಂತ ಅಂದಾಗ ಮನೇಲಿ ನಡೀತಿರಾಗ ಏನೇ ಕೆಟ್ಟದ್ದು ನಡಿದ್ರು ಕೂಡ ಏನೇ ನಡೀತಾ ಇದೆ ಅಂದ್ರೂ ಕೂಡ ಅದನ್ನ ಯಾರು ಕೂಡ ಇನ್ಫಾರ್ಮ್ ಮಾಡಲ್ಲ ಇವನ್ ಮನೇಲಿ ಕೂಡ ಅಷ್ಟೇ ದೂರ ಇದೀವಿ ಅಂದಾಗ ಅಲ್ಲಿ ಏನೇ ಹುಷಾರಿದ್ರು ಯಾರಿಗೆ ಹುಷಾರ್ ಇಲ್ದಿದ್ರು ಕೂಡ ಯಾರು ಕೂಡ ಇನ್ನೊಬ್ರಿಗೆ ಹೇಳಲ್ಲ ಮಕ್ಳುಗಳಿಗೆ ಸೊ ಅಲ್ಲಿ ಈ ಇದೀವಿ ಅಂತಾನೆ ಹೇಳ್ತಾರೆ ಹೊರ್ತು ಚೆನ್ನಾಗಿಲ್ಲ ಅಂತ ಹೇಳಲ್ಲ ಸೊ ಇಲ್ಲಿ ನಿಂತು ಏನಂತಂದ್ರು ಮನೆ ನಮ್ಮ ನಮ್ಮಅಮ್ಮನ್ ತಿಳ್ಕೊಬೇಕು ಅಂತ ಹೇಳಿದ್ರು ಬಟ್ ಅದಕ್ಕಿಂತ ಮುಂಚೆ ಕಾರ್ತಿಕವರು ಕೂಡ ಸ್ನೇಹ ಸ್ನೇಹ್ ಸಂಗೀತ ಸಪೋರ್ಟ್ ಮಾಡಿದ್ಲು ಎಸ್ ಅದರಲ್ಲೂ ಒಂದು ನ್ಯಾಯ ಇದೆ ಯಾಕಂದ್ರೆ ಅವ್ರು ತಂಗಿ ಡಿಲಿವರಿ ಆಗಿತ್ತು ಸೊ ಚೆನ್ನಾಗಿ ಆಗಿದೆಯಲ್ಲೋ ಅಂತ ತಿಳ್ಕೊಂಡು ಕ್ಯೂರಿಯಾಸಿಟಿ ಬರೋದಿರ್ತಾರೆ ಅಂತ ಅನ್ಕೊಂಡು ಪಾಪ ಸಪೋರ್ಟ್ ಮಾಡಿದ್ರು ಅದ್ರಲ್ಲಿ ನಾನೇನು ತಪ್ಪು ಅಂತ ಹೇಳ್ತಿಲ್ಲ ಬಟ್ ನೀತು ಸ್ವಲ್ಪ ಜಗಳ ಗಂಟಿ ತರ ಆಡ್ತಿದ್ದಾಳೆ ಅದನ್ನು ಬಿಡ್ಬೇಕಂತ ಅನಿಸ್ತಿದೆ ಸ್ವಲ್ಪ ಅದಾದ್ಮೇಲೆ ಮತ್ತೆ ಇವನು ಅಳಬುರ್ಕ ಸ್ನೇಹಿರ್ ಬಂದ್ಬಿಟ್ಟು ಏನ್ ಮಾಡೋದು ನಮ್ರತಗೋಸ್ಕರ ಸಾಯ್ತಾ ಇದ್ದಾನೆ ನನ್ನ ಮಗ ನಮ್ರತ ನಮ್ರತ ಅಂತ ಬಟ್ ಅವ್ನು ಬಂದ್ಬಿಟ್ಟು ಹತ್ತು ಬಿಟ್ಟು ಹತ್ತು ಕರೆದು ಒಪ್ಪಿಸ್ಬಿಟ್ಟು ನೀತುಗೆ ಕೊನೆಗೂ ನಮ್ರತೆಗೆ ಲೆಟರ್ ಬರೋ ಥರ ಮಾಡಿದ ಸೊ ಫೈನಲಿ ಕಾರ್ತಿಕ್ ಮತ್ತು ಸಾರಿ ವಿನಯ್ ಮತ್ತೆ ನಮ್ರತೆಗೆ ಲೆಟರ್ ಓದೋ ಆಫರ್ ಸಿಕ್ತು ಸೊ ವಿನಯ್ ಅವರಿಂದ ಅವರ ಹೆಂಡತಿ ಕಡೆಯಿಂದ ಎಲ್ಲ ಒಂದು ಒಳ್ಳೆ ವಿಶಸ್ಸು ಬರ್ಡೇ ಸಾರಿ ದೀಪಾವಳಿ ವಿಶಸ್ಸು ಮತ್ತೆ ಅವ್ರು ಮಿಸ್ ಮಾಡ್ಕೊಂಡಿದ್ದದ್ದು ಆಮೇಲೆ ಪಟಾಕಿದು ಅದಿದು ತುಂಬಾ ಚೆನ್ನಾಗಿ ಆಡ್ತಿದ್ವಿ ಆಡಿ ಸಪೋರ್ಟಿವ್ ಆಗಿದ್ದೀವಿ ಒಬ್ಬರೇ ಆಡಿ ಚೆನ್ನಾಗಿ ಆಡಿ ಅಂತ ಹೇಳ್ತಾ ಎಲ್ರಿಗೂ ನಕ್ಕಂತ ಆಡಿಸಿ ಶೂಟ್ ಮಾಡ್ಕೋಬೇಡಿ ಅಂತ ಒಂದು ಒಳ್ಳೆ ಮೆಸೇಜ್ ಕೊಟ್ಟರು ವಿನಯ್ ಅವ್ರು ತುಂಬಾ ಸ್ವಲ್ಪ ಫೀಲ್ ಆದರು ಸೊ ಅದೊಂಥರ ಖುಷಿ ಆಯ್ತು ಅದಾದಮೇಲೆ ನಂಬರ್ದವ್ರಿಗೂ ಕೂಡ ತುಂಬಾ ಮಿಸ್ ಮಾಡ್ಕೊತಿದೀವಿ ಅಮ್ಮ ನೀವು ಪುಟ್ಟಿ ಪಾಪು ನಿಲ್ದೇ ಫಸ್ಟ್ ಹಬ್ಬ ಮಾಡ್ತಾ ಇದೀವಿ ನಾವು ಅಂತ ಹೇಳ್ಬಿಟ್ಟು ಅವಳು ಸ್ವಲ್ಪ ಅಸ್ಲು ಸೊ ಇಷ್ಟೆಲ್ಲ ಆದ್ಮೇಲೆ ತುಂಬಾ ಇದಾಯ್ತು ಇವಾಗ ಮೇನ್ ಮ್ಯಾಟರ್ ಏನಂತಂದ್ರೆ ಪ್ರತಾಪ್ ಅವರಿಗೆ ಸಂಗೀತ ಅವರು ಪ್ರಪೋಸ್ ಮಾಡಿದ್ದು ಸೊ ಆಕ್ಚುಲಿ ಅದು ಸುಮ್ಮನೆ ಕಾಮಿಡಿಯಾಗಿ ಬಟ್ ಐ ಲವ್ ಯು ಕುಣೋ ಪ್ರತಾಪ್ ಅಂತ ಹೇಳಿದ್ರು ಇಲ್ಲ ನಾನು

ಆಹ್ಹ್ ಮದುವೆ ಆಗೋ ನಾನು ನಿಮ್ಮ ಅಪ್ಪ ಅಂಗ ಎಲ್ರಿಗೂ ಅಡುಗೆ ಮಾಡ್ತೀವಿ ನಿನ್ಗೂ ಅಡುಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಫನ್ ಮಾಡಿದ್ರು ಬಟ್ ಫೈನಲಿ ಇಲ್ಲ ದೀದಿ ಹಾಗೆ ದೀದಿ ಅಕ್ಕ 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 ಇಷ್ಟಪಡ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾರ್ಕೊಂಡ ಸೊ ಒಂಥರ ಚೆನ್ನಾಗಿತ್ತು ಇದ್ರ ಬಗ್ಗೆ ನಿಮ್ಗೆ ಏನಿಸಿದ ದಯವಿಟ್ಟು ಕಮೆಂಟ್ ಮಾಡಿ ಮಿಸ್ ಮಾಡ್ತೇನೆ ಸೊ ನೀವು ಯಾವ್ದಾದ್ರೂ ನಮ್ಮ ಚೆನ್ನಾಗಿ ಹೊಸಬ್ರಾಗಿದ್ದಾರೆ ದಯವಿಟ್ಟು ನರೀದಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಇಷ್ಟ ಆಗಿತ್ತು ಅಪ್ಡೇಟ್ಸ್ ಸೊ ಸಿಗೋ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ಎಲ್ಲರಿಗೂ ಟೇಕ್ ಕರ್ ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್